ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಮಳೆಯಾಶ್ರಿತ ಪ್ರದೇಶಾಭಿವೃದ್ಧಿ ಯೋಜನೆಯ ಕುರಿತು ಬೈಲುಂಗಲ್ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಶೇಕಡ 50ರ ದರದಲ್ಲಿ ಅನುಷ್ಠಾನ ಮಾಡಲಾದ ಲೈವ್‌ಸ್ಟಾಕ್ ಬೇಸ್ಡ್ ಫಾರ್ಮಿಂಗ್ ಸಿಸ್ಟಮ್ ಕುರಿತು ತಿಳಿಯೋಣ ಬನ್ನಿ ಬೆಳಗಾವಿ ಜಿಲ್ಲೆಯ ಬೈಲುಂಗಲ್ ತಾಲೂಕಿನ ಅಂಬಟೂರು ಹಾಗೂ ದೇವಲಾಪುರ ಗ್ರಾಮದ ಸರಹದ್ನಲ್ಲಿ ನಾವು ಇವತ್ತು ನಿಂತಿದ್ದೀವಿ ಕೃಷಿ ಇಲಾಖೆ ವತಿಯಿಂದ ಎನ್ಎಂಎಸ್ಎ ಆರ್ಎಡಿ ಅಂತಕಂತ ಯೋಜನೆ ನ್ಯಾಷನಲ್ ಮಿಷನ್ ಆನ್ ಸಸ್ಟೇನಬಲ್ ಅಗ್ರಿಕಲ್ಚರ್ ರೇನ್ಫೀಡ್ ಏರಿಯಾ ಡೆವಲಪ್ಮೆಂಟ್ ಒಂದು ಯೋಜನೆಯಲ್ಲಿ ಅಡಿಯಲ್ಲಿ ನಾವು ರೈತರಿಗೆ ಹೆಚ್ಚಿನ ಇಳುವರಿಯನ್ನು ಕೊಡತಕ್ಕಂತ ಹೈ ಯೀಲ್ಡಿಂಗ್ ವೆರೈಟಿ ಹಸುಗಳನ್ನು ಮತ್ತು ಎಮ್ಮೆಗಳನ್ನು ನೀಡಲಾಗಿದೆ ಇಲ್ಲಿ ಹೆಚ್ಚಾಗಿ ಉತ್ಪಾದನೆ ಹೆಚ್ಚು ಉತ್ಪಾದನೆ ಬರಲಿ ಅಂತ ಹೇಳಿ ಹಾಗೂ ಇಲ್ಲಿ ಹಸುಗಳ ಸಂಖ್ಯೆ ಕಡಿಮೆ ಇರೋದರಿಂದ ಹೆಚ್ಚಿಗೆ ಮಾಡಲಿಕ್ಕಾಗಿ ನಾವು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದು ಕಳೆದ ವರ್ಷ 1920ನೇ ಸಾಲಿನಲ್ಲಿ ಈ ಯೋಜನೆಯನ್ನು ನಾವು ಜಾರಿಗೊಳಿಸಲಾಗಿದೆ ಸಾಕಷ್ಟು ಪ್ರಯತ್ನದಿಂದ 20000 ರೂಪಾಯಿ ಸರ್ಕಾರದ ಸಹಾಯಧನ ಹಾಗೂ ರೈತರ ವಂತಿಕೆ ಅದಕ್ಕೆ ಹೆಚ್ಚಿನ ರೈತರ ವಂತಿಕೆಯನ್ನು ಕೂಡ ಹಾಕಿ ಇವತ್ತಿನ ದಿನ ಹಸುಗಳನ್ನು ಮತ್ತು ಎಮ್ಮೆಗಳನ್ನು ನೀಡಲಾಗಿದೆ ನಾನು ಗಿರಪ್ಪ ಬಸಪ್ಪ ಕಲಾರಿಗೆ ಕೃಷಿ ಆಫೀಸ್ದಿಂದ ಎಮ್ಮೆ ಕೊಟ್ಟಿದ್ರಿ ಆ ಎಮ್ಮೆ ತಂದು ನಾವು ಉಪಯೋಗ ಮಾಡ್ಕೊಂಡಿದ್ದೆವು ಮತ್ತೆ ಎಮ್ಮೆ ಇದ ಕಾರ ನಮಗೆ ಐನಾ ಕೊಟ್ಟಿದ್ದಿ ಹಾಗಾಗಿ ನಮಗೆ ಒಂದು ಸ್ವಲ್ಪ ಉಪಯೋಗ ಆಗೈತಿ ಮತ್ತೆ ನಾವು ಹುಲ್ಲುನೂ ಹಚ್ಚಿದೆವು ಅದರಿಂದ ನಮಗೆ ಲಾಭ ಆಗಕತ್ತೈತಿ।